ಜಾಲಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ವೋಟರ್ ಐಡಿ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7 ಜನರನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಜಾಲಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ವೋಟರ್ ಐಡಿ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7 ಜನರನ್ನ ಜಾಲಹಳ್ಳಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. 7 ಜನರನ್ನ ಇದೀಗ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಡಿಸಿಪಿ ಚೇತನ್ ಸಿಂಗ್ ರಾಥೋರ್ ಅವರಿಂದ ವಿಚಾರಣೆ ನಡೆಸಲಾಗ್ತಾ ಇದೆ. ವೋಟರ್ ಐಡಿ ಜಾಲ ಬೆನ್ನತ್ತಿ ಹಿಡಿದಿರುವಂತಹ ಪೊಲೀಸರು ಇದೀಗ ಸಾಕಷ್ಟು ರೀತಿಯಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಚುನಾವಣಾ ಅಧಿಕಾರಿಗಳು ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಜಾಲಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ವೋಟರ್ ಐಡಿ ಪತ್ತೆಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಇದ್ದು ಸಾಕಷ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಇನ್ನು ಪೊಲೀಸರು ಕೂಡ ಈ ಪ್ರಕರಣದ ಬೆನ್ನತ್ತಿ 7 ಜನರನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. ಅವರನ್ನ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಅಂದ್ರೆ ಈ ಪ್ರಕರಣಕ್ಕೂ 7 ಜನರಿಗೂ ಏನ್ ಸಂಬಂಧ, ಯಾವ ರೀತಿಯಾಗಿ ಇಲ್ಲಿ ವೋಟರ್ ಐಡಿಯನ್ನ ಇಡಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಡಿಸಿಪಿ ಚೇತನ್ ಸಿಂಗ್ ರಾಥೋರ್ ಅವರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವೋಟರ್ ಐಡಿ ಜಾಲ ಬೆನ್ನತ್ತಿರುವಂತಹ ಪೊಲೀಸರು ಹಾಗೆ ಚುನಾವಣಾಧಿಕಾರಿಗಳು ಬಹಳಷ್ಟು ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಈ ಕುರಿತ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮುನಿರಾಜು, ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಇದ್ದಾರೆ. ಮುನಿರಾಜು, ಈಗ 7 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ಈ 7 ಜನರಿಗೂ ಈ ವೋಟರ್ ಐಡಿ ಪ್ರಕರಣದಲ್ಲಿ ಇರುವಂತಹ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿ ಕಲೆಯನ್ನ ಹಾಕ್ತಾ ಇದ್ದಾರೆ, ಏನ್ ಸಂಬಂಧ 7 ಜನಕ್ಕೆ, ಅವರ ಹಿನ್ನೆಲೆ ಏನು ಅಂತ ಗೊತ್ತಾಗಿದ್ಯಾ? ಆ ಪ್ರತಿಮಾ, ಏನೀಗ ಒಂದು ಜಾಲಹಳ್ಳಿ ಬಳಿ ಇರುವಂತಹ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಸುಮಾರು 9,000 ಹೆಚ್ಚು ಒಂದು ವೋಟರ್ ಐಡಿಗಳು ಪತ್ತೆ ಆಗಿತ್ತು. ಇದೀಗ ಚುನಾವಣಾಧಿಕಾರಿಗಳು ಮತ್ತೆ ಪೊಲೀಸರು ಒಂದು ತನಿಖೆಯನ್ನ ಬಹಳ ಚುರುಕಾಗಿ ಮಾಡ್ತಾ ಇದ್ದಾರೆ. ನಿನ್ನೆ ಏನು ಫ್ಲಾಟ್ ನಲ್ಲಿದ್ದಂತಹ ಸುಮಾರು ಒಂದು 7 ಜನರನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡು ಒಂದು ವಿಚಾರಣೆಯನ್ನು ಸಹ ಮಾಡ್ತಿರುವಂತದ್ದು, ಈ ಒಂದು ಕಾರ್ಡ್ಗಳು ಎಲ್ಲಿಂದ ಬಂತು ಮತ್ತೆ ಯಾರಿಗೆ ಸೇರಿದ್ದು ಮತ್ತೆ ಯಾವ ಉದ್ದೇಶದಿಂದ ಇಷ್ಟೊಂದು ಶೇಖರಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ತೀವ್ರ ವಿಚಾರಣೆ ಮತ್ತೆ ತನಿಖೆಯನ್ನು ಸಹ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೆ ನಾವಿಗೆ ನೋಡಬಹುದು ಈ ಒಂದು ಏನು SLV ಅಪಾರ್ಟ್ಮೆಂಟ್ ಇದೆ ಜಾಲಹಳ್ಳಿ ಬಳಿ, ಈ ಒಂದು ಅಪಾರ್ಟ್ಮೆಂಟ್ ಬಳಿ ಸುಮಾರು ಒಂದು 9,000 ಹೆಚ್ಚು ಒಂದು ವೋಟರ್ ಐಡಿಗಳು ಇಲ್ಲಿ ಪತ್ತೆಯಾಗಿರುವಂತದ್ದು, ಹಾಗೂ ಇಲ್ಲಿ ಲ್ಯಾಪ್ಟಾಪ್ಗಳು ಮತ್ತೆ 2 ಐರನ್ ಟ್ರಂಕ್ಗಳು ಸಹ ಈಗಾಗಲೇ ಸಿಕ್ಕಿದ್ದಾವೆ. ಮತ್ತೆ ಅವೆಲ್ಲವನ್ನೂ ಸಹ ಈಗಾಗಲೇ ಚುನಾವಣಾಧಿಕಾರಿಗಳು ಮತ್ತೆ ಪೊಲೀಸರು ಜಪ್ತಿ ಮಾಡಿ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೆಚ್ಚಿನ ತನಿಖೆ ಮಾಡೋ ಸಲುವಾಗಿ ಈಗಾಗಲೇ ಕೆಲವು ಅಲ್ಲಿದ್ದಂತಹ ಏನ್ ಸಿಬ್ಬಂದಿಗಳಿದ್ರು ಅಲ್ಲಿ ಸುಮಾರು 7 ಜನ ಇದ್ರು, ಆ 7 ಜನರನ್ನು ಸಹ ಈಗಾಗಲೇ ವಶಕ್ಕೆ ಪಡ್ಕೊಂಡು ಅವರಿಂದ ತೀವ್ರವಾದ ಒಂದು ತನಿಖೆ ಮತ್ತೆ ವಿಚಾರಣೆಯನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಜಾಲಹಳ್ಳಿ ಪೊಲೀಸರು ಆ 7 ಜನರನ್ನ ವಶಕ್ಕೆ ಪಡ್ಕೊಂಡು ಖುದ್ದು DCP ಅವರೇ ಒಂದು ಅವರನ್ನ ಒಂದು ವಿಚಾರಣೆ ಮಾಡುವಂತ ಸಲುವಾಗಿ ಒಂದು ಅವರಿಂದ ಒಂದು ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಮತ್ತೆ ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೂ ಸಹ ಕೆಲವು ಇಲ್ಲಿ ಸ್ಥಳೀಯರು ಇದ್ದಾರೆ. ಏನ್ ಈ ಒಂದು ರಾಜರಾಜೇಶ್ವರಿ ನಗರದ ಒಂದು BJP ಕಾರ್ಯದರ್ಶಿಗಳು ಆದಂತ ವಿರೂಪಾಕ್ಷ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳ್ಬೋದು. ನಿನ್ನೆ ಒಂದು ಇನ್ಸಿಡೆಂಟ್ ಏನ್ ಪತ್ತೆ ಆಗಿತ್ತು ಮತ್ತೆ ಇದಕ್ಕೆಲ್ಲ ಏನ್ ಕಾಣುತ್ತ ಸರ್? ನಿನ್ನೆ ಈ ಒಂದು ಫ್ಲಾಟ್ ನಲ್ಲಿ ನೀವು ಪ್ರಚಾರಕ್ಕೆ ಬಂದಾಗ ಈ ರೀತಿಯಾಗಿ ಸಾಕಷ್ಟು ವೋಟರ್ ಐಡಿಗಳು ಸಿಕ್ಕಿರುವಂತದ್ದು, ಮತ್ತೆ ಇದರಲ್ಲಿ ಯಾರಿಗೆ ಸೇರಿದ್ದು ಮತ್ತೆ ಯಾವ ಉದ್ದೇಶದಿಂದ ಇದನ್ನ ಸ್ಟೋರ್ ಮಾಡಿಟ್ಟರು ಸರ್? ಇಲ್ಲಿ ಇದೆಲ್ಲ ಒಂದು ಫೇಕ್ ಐಡಿ ಕಾರ್ಡ್ ಮಾಡ್ತಾ ಇದ್ದಾರೆ. ಏನ ಒಂದು ಇಲ್ಲಿಂದ ಚುನಾವಣಾ ಪ್ರಚಾರಕ್ಕೆ ಅಂತ ಬಂದಾಗ ಅಲ್ಲಿ ಒಂದು ಮನೆಗೆ ಹೊರಗಡೆ ಹೋದಾಗ ಈ ಒಂದು ಬಾಕ್ಸ್ಗಳು ಇದೆಲ್ಲ ಇತ್ತು. ಒಂದು ಅನುಮಾನ ಬಂದು ನಮ್ಮ ಕಾರ್ಯಕರ್ತರು ಇದನ್ನು ಕೇಳಿದಾಗ ಅವರು ಸೂಕ್ತವಾದಂಥ ಒಂದು ಮಾಹಿತಿಯನ್ನು ಕೊಡಲಿಲ್ಲ. ಆಮೇಲೆ ಸ್ವಲ್ಪ ಹೊರಗಡೆ ಹೋಗಿ ಒಂದು ರೂಮ್ ಕಿಚನ್ ಎಲ್ಲ ನೋಡಿದಾಗ ಅಲ್ಲಿ ಲ್ಯಾಪ್ಟಾಪ್ಗಳಿತ್ತು, ಮತ್ತು ಒಂದು ಪ್ರಿಂಟರ್ ಮಿಷಿನ್ ಇತ್ತು, ಮತ್ತು ಒಂದು
ಅದನ್ನು ವೋಟರ್ ಐ ಡಿ ಮಾಡೋದಕ್ಕೆ ಒಂದು ಲ್ಯಾಮಿನೇಟೆಡ್ ಮಿಷಿನ್ ಕೂಡ ಇದೆಲ್ಲ ಸಿಕ್ಕಿದೆ. ಆಮೇಲೆ ನಾವು ತಕ್ಷಣ ನಮ್ಮ ಸ್ಥಳೀಯ ಕಾರ್ಯಕರ್ತರಿಗೆಲ್ಲ ಫೋನ್ ಮಾಡಿದ್ರು ಅವರು, ಅವಾಗೆಲ್ಲ ನಾವು ಒಂದು 25 ಜನ ಸೇರಿಕೊಂಡ್ವಿ. ಸೇರಿಕೊಂಡು ನಾವು ತಕ್ಷಣ ಇದನ್ನು ಇಲ್ಲಿ ಅಕ್ರಮ ನಡೀತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ನಾವು ನಮ್ಮ ಜಾಲಹಳ್ಳಿ ಸ್ಟೇಷನ್ಗೆ ಫೋನ್ ಮಾಡಿದ್ವಿ, ಹಿಂಗಾಗಿದೆ ಈ ಥರ ಅಪಾರ್ಟ್ಮೆಂಟಲ್ಲಿ ಬನ್ನಿ ಅಂತ. ಅಷ್ಟು ಬೇಗ ಅವ್ರಿಗೆ ಹೆಂಗೆ ಗೊತ್ತಾಯ್ತು ಕಾಂಗ್ರೆಸ್ನ ಗೊತ್ತಿಲ್ಲ, ಅಲ್ಲಿ ಒಂದು 100 ಜನ ಗೂಂಡಾಗಳು ರೀತಿಯಲ್ಲಿ ಬಂದರು ಅವರು. ಬಹುಶಃ ನೋಡಿದ್ರೆ ಅವರು ಇಡೀ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಅನಿಸುತ್ತೆ. ಅವರು ಒಂದು ಗೂಂಡಾಗಳನ್ನೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಈ ಥರ ಒಂದು ಚಟುವಟಿಕೆ ನಡೆದಾಗ ಅವ್ರು ಬಂದು ಕೆಲಸ ಮಾಡೋದಕ್ಕೆ ಅಂತ. ಅವ್ರು ಬಂದು ಒಂದು ಡೋರ್ ಒಡೆದು ಓಪನ್ ಮಾಡಿ ನಮ್ಮ ಕಾರ್ಯಕರ್ತರಿಗೆಲ್ಲ ಒಡೆದು ಅವ್ರು ಏನು ಅವ್ರ ಕಡೆ 5 ಜನ ಇದ್ದಾರೆ, ಅವ್ರು 5 ಜನ ಹೊರಗಡೆ ಕರ್ಕೊಂಬಂದರು. ಒಂದಷ್ಟು ಏನು ಫೇಕ್ ಕಾರ್ಡ್ಸ್ ಮಾಡಿಸಿದ್ರು ಅದನ್ನು ಕಿಟಕಿಯಿಂದ ವಿಂಡೋಸಿಂದ ಈಚೆ ಕಡೆ ಬಿಸಾಕಿದ್ದಾರೆ, ರೋಡ್ನೆಲ್ಲ ಬಿತ್ತಿತ್ತು. ಮತ್ತು ಇನ್ನೂ ಕೆಲವರು ಅದನ್ನ ಒಂದಷ್ಟು ಕಾರ್ಡ್ಗಳು ತೊಗೊಂಬಂದು ಸುಟ್ಟಾಕಿದ್ದಾರೆ. ಸುಮಾರು ನಿಮಗೇನೋ ಒಂದು ಮಾಹಿತಿ ಸಿಕ್ಕಿದೆ, ಒಂದು 9,000 ಚಿಲ್ಲರೆ ಎಲೆಕ್ಷನ್ ಕಮಿಷನ್ ಅವರು ಏನು ಹೇಳಿದ್ದಾರೆ ಅದು ಅಷ್ಟು ಮಾತ್ರ ಅವ್ರಿಗೆ ಕೌಂಟಿಂಗ್ ಮಾಡಿರೋದು. ಅಂದರೆ ಅವ್ರು ಆದರೆ 9:30 ಬಂದಿದ್ರು, ಅಲ್ಲಿವರೆಗೂ ಕೌಂಟಿಂಗ್ ಮಾಡೋದು ಅಷ್ಟೇ. ಆಮೇಲೆ ಅದು ಫ್ಲಾಟ್ ಯಾರಿಗೆ ಸೇರಿದ್ದು ಮತ್ತು ಆ ಓನರು ಮತ್ತು ಓನರ್ಗೂ ಮತ್ತು ಇದಕ್ಕೂ ಏನು ಸಂಬಂಧ ಅಂತ? ಇದು ಮಂಜುಳಾ ನಂಜಮರಿ ಅನ್ನೋರು ಫ್ಲ್ಯಾಟು. ಅವರು ನಮ್ಮ ಮೊದಲು ಬಿ ಜೆ ಪಿನಲ್ಲಿದ್ದರು, ಅಲ್ಲಿ ಕ್ಯಾಂಡಿಡೇಟ್ ಆಗಿ ಒಂದ್ಸರಿ ಗೆದ್ದಿದ್ದಾರೆ ಇಲ್ಲಿ BBMPಯಲ್ಲಿ. ಆಮೇಲೆ ಅವರು ನೆಕ್ಸ್ಟ್ ಇನ್ನೊಂದ್ಸರಿ ಸೋತರು. ಆಮೇಲೆ ಅವರು BJPನಲ್ಲಿ ಏನಿಲ್ಲ, ಅವ್ರು ಏನು BJPಯಲ್ಲಿ ಗುರುತಿಸ್ಕೊತಾ ಇಲ್ಲ, ಇಲ್ಲಿ BJPಯಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ. ಈ ಏನು ನೀವು ರಾಕೇಶ್ ಅವರು ಟೆನೆಂಟ್ ಅಂತ ಹೇಳ್ತಾ ಇದ್ದೀರಾ, ರಾಕೇಶ್ ಅವರು ಟೆನೆಂಟ್ ಅಲ್ಲ, ಅವರು ಇಲ್ಲಿನ BJPಯ ಮುಖಂಡರು. ಇಲ್ಲಿ ಕಳೆದ ಬಾರಿ BBMP ಎಲೆಕ್ಷನಲ್ಲಿ ಇಂತಿ ಸೋತಿದ್ರಂಥವ್ರು ಮತ್ತು ಈ ವಾರ್ಡ್ನ ಅಧ್ಯಕ್ಷರು ಇಲ್ಲಿನ ಮುಖಂಡರು ಅವರು. ಅವರು ಒಂದಷ್ಟು ಜನ ಹುಡುಗರು ಕರ್ಕೊಂಡು ಕ್ಯಾನ್ವಾಸ್ ಮಾಡೋಕ್ಕೆ ಬಂದಾಗ ಈ ಒಂದು ನಡೀತಾ ಇರತಕ್ಕಂಥ ಅಕ್ರಮ ಬಯಲಿಗೆ ಬಂದಿದೆ. ಅವರು ಅದನ್ನು ತಕ್ಷಣ ಹೇಳಿರೋದ್ರಿಂದ ಅದು ಮಾಹಿತಿ ಅವರು ಚುನಾವಣಾ ಆಯೋಗಕ್ಕೆ ಆಗಲಿ ಸರಿಯಾಗಿ ಅವ್ರು ತಿಳ್ಕೊಂಡಿಲ್ಲ. ಹಾಗಾಗಿ ಅವರು ಟೆನೆಂಟ್ ರಾಕೇಶ್ ಅಂತ ಹೇಳ್ತಾ ಇದ್ದಾರೆ. ರಾಕೇಶ್ ಅವ್ರಿಗೂ ಈ ಒಂದು ಅಪಾರ್ಟ್ಮೆಂಟ್ಗೂ ಏನೂ ಸಂಬಂಧ ಇಲ್ಲ. ಈ ಅಪಾರ್ಟ್ಮೆಂಟ್ ಓನರ್ ಬಂದು ಮಂಜುಳಾ ನಂಜಮರಿ ಅವರು. ಆದರೆ ಇದನ್ನು ಬಾಡಿಗೆ ತೊಗೊಂಡಿರೋರು ಯಾರು ಅನ್ನೋದು ಏನು ಮಂಜುಳಾ ನಂಜಮರಿ ಅವರು ಇದ್ದಾರೆ ಅವ್ರನ್ನೇ ದಯವಿಟ್ಟು ಕೇಳಬೇಕಾಗುತ್ತೆ. ಯಾಕೆಂದರೆ ಇದು ರಾಂಗ್ ಇನ್ಫಾರ್ಮೇಶನ್ ಹೋಗ್ತಾ ಇದೆ. ಇದನ್ನು ನಮ್ಮ BJPಯ ಮೇಲೆ ವರ್ಷಂತ ಪ್ರಯತ್ನ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಈ ಒಂದು ಷಡ್ಯಂತ್ರ ನಡೀತಾ ಇದೆ. ಅವರು ಕೂಡ ನಿನ್ನೆ ಇಲ್ಲೊಂದು 100-200 ಜನ ಸೇರಿಕೊಂಡು ಇದು BJPಯವರು ಮಾಡಿದ್ದು ಅಂತ ಒಂದು ರೀತಿ ಹೊರಸರು. ಹಾಗೆ ನಾವೇ ಮಾಡಿದಾಗಿದ್ರೆ ಅಲ್ಲಿ ಮುನಿರತ್ನಮ್ಮ ಅವ್ರದ್ದು ಐ ಡಿ ಕಾರ್ಡ್ ಹೆಂಗೆ ಸಿಕ್ಬೇಕಾಯ್ತು, ಮತ್ತು ಅಲ್ಲಿ ಎನ್ವಲಪ್ಗಳು ಸಿಕ್ತು, ಅವ್ರದ್ದು ವಿಸಿಟಿಂಗ್ ಕಾರ್ಡ್ಗಳು ಸಿಕ್ಕಿದೆ, ಮತ್ತು ಯಾವ ವಾರ್ಡಲ್ಲಿ ಯಾವ ಕಾರ್ಯಕರ್ತರಿಗೆ ಈ ಒಂದು ಬಂಚು ಒಂದೊಂದು 50, 100, 80 ಈ ಥರ ಕಾರ್ಡ್ನ ಒಂದೊಂದು 2-3 ಬೂತ್ ಮುಖಂಡರಿಗೆ ತಲುಪಿಸ್ಬೇಕನ್ನೋದು ಒಂದೊಂದು. ಮಂಜುಳಾ ಮತ್ತು ರಾಕೇಶ್ ಅವರು ದತ್ತಪುತ್ರ ಅಂತ ಹೇಳ್ತಿದ್ದಾರೆ, ಮತ್ತು ಅವರೇ ಈ ಒಂದು ಫ್ಲಾಟನ್ನು ಅವ್ರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ ಅಂತ ಆರೋಪ ಇದೆ ಸರ್? ಹಾಂ, ಇಲ್ಲ, ಇದು ರಾಂಗ್ ಇನ್ಫಾರ್ಮೇಷನ್ನು. ಮಂಜುಳಾ ಅವರು ರಿಲೇಷನ್ನೇ ಇರ್ಬೋದು, ಆದರೆ ಅವರು ಸುಮ್ಮನೆ ಹೇಳಿದ ಆವಾಗಲೇ ತಿಳಿದೆ ನಿಮಗೆ, 10 ವರ್ಷ ಮುಂಚೆನೇ ಅವ್ರು ನಮ್ಮ ಪಾರ್ಟಿಯಿಂದ ಹೋಗಿದ್ದಾರೆ. ಕಲಬಾರಿ MP ಎಲೆಕ್ಷನ್ ಆಗಲಿ ಸ್ವತಃ ರಾಕೇಶ್ ಅವರು ಎಲೆಕ್ಷನ್ ನಿಂತಾಗ ಅವ್ರ ಚಿಕ್ಕಮ್ಮ ಅವ್ರ ಸಂಬಂಧಿಕರಾಗಿದ್ದಾರೆ, ಬಂದು ಕ್ಯಾನ್ವಾಸ್ ಮಾಡಬೇಕಾಯ್ತು. ಅವ್ರು ಯಾಕೆ ಮಾಡಲಿಲ್ಲ? ಅವ್ರನ್ನ ಸೋಲ್ಸಂತ ಪ್ರಯತ್ನ ಮಾಡಿದ್ರು. ಮುನಿರಾಜು, ಮಾಹಿತಿಗಾಗಿ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಈ ಕುರಿತಂತೆ ಮಾತನಾಡೋದಕ್ಕೆ RR ನಗರ ಕ್ಷೇತ್ರದ JDS ಅಭ್ಯರ್ಥಿ ಆಗಿರುವಂತ ರಾಮಚಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ತೆ, ನಮಸ್ತೆ ಮೇಡಮ್. ರಾಮಚಂದ್ರ ಅವರೇ, ಈಗ ಒಂದ್ ಕಡೆ BJPಯವರು ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ನವರು BJP ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಕ್ರಮವಾಗಿ, ಈಗ ಐ ಡಿ ಕಾರ್ಡ್ ಏನ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಈಗ ಕಾಂಗ್ರೆಸ್ BJP ಮುಖ್ಯವಾಗಿ ನಿನ್ನೆ ಅಲ್ಲಿ ಸಿಕ್ಕಿದಂತ ವಸ್ತು ಎಲ್ಲ ಪೂರ್ತಿ ಕಾಂಗ್ರೆಸ್ ಅವರು ಮಾಡೋರು ಅಂತ ನೀಟಾಗಿ ಗೊತ್ತಾಗ್ತದೆ. ಅಲ್ಲಿ ಏನೊಬ್ಬರೇ ಲ್ಯಾಪ್ಟಾಪ್ ಸಿಕ್ಕಿರ್ಬೋದು, ಮತ್ತೆ ಕಾರ್ಡ್ಗಳು ಸಿಕ್ಕಿರ್ಬೋದು, ಮತ್ತೆ ಆ ಕಾರ್ಡ್ ಕಲೆಕ್ಟ್ ಮಾಡುವಂತ ಲೀಡರ್ಸ್ 25-30-50-100 ಬಲ್ಕ್ ಕಾರ್ಡ್ ಕಲೆಕ್ಟ್ ಮಾಡಿದ್ದಾರೆ. ಆ ಲೀಡರ್ಸ್ ನಂಬರ್ ಇರ್ಬೋದು, ಅವೆಲ್ಲ ನೋಡಿದಾಗ ಪೂರ್ತಿ ನಿಮ್ಗೆ ಯಾರು ಹೇಳ್ಬೇಕಾಗಿಲ್ಲ ಕಾಂಗ್ರೆಸ್ ಅಂತಿದೆ. ಜೊತೆ ನಿನ್ನೆ ಎಲೆಕ್ಷನ್ ಕಮಿಷನರ್ ಕೂಡ ಹೇಳಿದ್ದಾರೆ, ಇದು 30 ಸೇರಿದ್ದು ಅಂತ ಹೇಳಿದ್ದಾರೆ. ಮತ್ತೆ ಅದನ್ನ ಏನು ಬೇರೆ ಇನ್ನೊಬ್ಬರ ಮೇಲೆ ಹೇಳೋದಾಗ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗ್ಲಿ ಏನು ಹೇಳಂಗಿಲ್ಲ. ಅಂದ್ರೆ ಇದು ಕಾಂಗ್ರೆಸ್ ಕೈವಾಡ ಅಂತಾನೆ ಹೇಳ್ತೀರಾ ನೀವು? ಅಲ್ಲ, ಯಾಕೆ ಈ ತರ ಮಾಡ್ತಾ ಇದ್ರು, ಏನ್ ಉದ್ದೇಶ ಇತ್ತು ಅವ್ರಿಗೆ? ಅದು ನೀತಿ ಸಂಹಿತೆ ಜಾರಿ ಇದ್ರೂ ಕೂಡ, ಎಷ್ಟೊಂದು ಅಕ್ರಮಗಳು ನಡೀತಾನೆ ಇದ್ರು ಕೂಡ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಕಲಿ ವೋಟರ್ ಐಡಿಯನ್ನ ಅಲ್ಲಿ ತಂದು ಇದ್ ಮಾಡ್ತಾರೆ, ಏನು ಉದ್ದೇಶಕ್ಕೆ ರೀತಿಯಾಗಿ ಮಾಡ್ತಾರೆ ಅಂತ? ಅಂದ್ರೆ ಎಲೆಕ್ಷನ್ ಗೆಲ್ಬೇಕು, ಈಗ ಜನ ಅವ್ರ ಮೇಲೆ ಇರೋಂತ ಅಭಿಪ್ರಾಯ ಕಡಿಮೆ ಆಗಿದೆ, ಅವ್ರ ಮೇಲೆ ಕಾಂಗ್ರೆಸ್ ಇರುವಂತ ಒಂದು ಒಲವು ಕಡಿಮೆ ಆಗಿದೆ ಈ ಶಾಸಕ ಬಂದ್ಮೇಲೆ. ಸೊ ಅದಕ್ಕೆ ಇವರು ಲಾಸ್ಟ್ ವೀಕ್ ನಾವೊಂದು ಯಶವಂತಪುರ ನಮ್ಮ DCPಗೆ ಮತ್ತೆ ACPಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಲಾಸ್ಟ್ ವೀಕ್ ನಮ್ಗೆ ಈ ಕಲೆಕ್ಟ್ ಮಾಡೋದನ್ನ ಕಾರ್ಡ್ ಕಲೆಕ್ಟ್ ಮಾಡ್ತಾ ಇರೋದು, ಚಾಕು ತೋರಿಸಿ ಮನೆ ಮನೆಗೆ ಹೋಗಿ ಚಾಕು ತೋರಿಸಿ ಕಾರ್ಡ್ ಕಲೆಕ್ಟ್ ಮಾಡ್ತಾ ಇದಾರೆ. ಆ ಕಾರ್ಡ್ ಕಲೆಕ್ಟ್ ಮಾಡೋದು ನಮ್ಗೆ ಗೊತ್ತಾಗಿದೆ. ಗೊತ್ತಾದ ನಂತರ ನಾವು ಅವತ್ತು ರೌಡಿಗಳನ್ನ ಏನು ಹಿಡಿದು, ರೌಡಿಗಳು ಬಂದಿರೋ ರೌಡಿಗಳನ್ನ ಅಷ್ಟು ಜನ ಹಿಡಿದು ಅವ್ರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದೀವಿ. ಯಾವಾಗ ಮಾಡಿದ್ದು? ಇದು ಲಾಸ್ಟ್ ವೀಕ್. ಲಾಸ್ಟ್ ವೀಕ್ ಅವತ್ತು ಏನ್ ಇವತ್ತು 40 ಜನ ರೌಡಿಗಳು ಬಂದಿದ್ರು. HMPಯ ಒಂದು ಆಶ್ರಯ ನಗರ ಆಗ್ತಿಲಿ ಅವತ್ತು ಸುಮಾರು 40 ಜನ ರೌಡಿಗಳು ಆ ಬಾಂಬಲ್ಲಿ ಬಂದು ಎಲ್ಲರೂ ಮನೆಗೆ ಹೋಗಿ ಚಾಕು ತೋರಿಸಿ ಮತ್ತೆ ಆಸ್ಟ್ ತೋರಿಸಿ
ಐಡಿ ಕಾರ್ಡ್ ಕಲೆಕ್ಟ್ ಮಾಡ್ತಾ ಇದ್ರು. ಓಕೆ ಓಕೆ, ಅಂದ್ರೆ ಯಾರ್ಯಾರ ಮನೆಗೆ ಹೋಗ್ತಾ ಇದ್ರು, ಯಾಕೆಂದ್ರೆ ಅವರಿಗೆ ಹೇಗ್ ಗೊತ್ತಿರುತ್ತೆ ಇಂಥವ್ರು ಈ ಮನೆಯವರು ಬಿಜೆಪಿಗೆ ಓಟ್ ಹಾಕ್ತಾರೆ, ಜೆ ಡಿ ಎಸ್ ಓಟ್ ಹಾಕ್ತಾರೆ, ಕಾಂಗ್ರೆಸ್ ಓಟ್ ಹಾಕ್ತಾರೆ ಅಂತ ಎಲ್ಲರ ಮನೆಯಲ್ಲೂ ಹೋಗ ಆ ರೀತಿ ಕಲೆಕ್ಟ್ ಮಾಡ್ತಾ ಇದ್ರ? ಹೇಗೆ ಏನ್ ಮಾಡಿದ್ರು ಅವರು? ಮೇಜರ್ ಸ್ಲಮ್ ಟಾರ್ಗೆಟ್, ಸ್ಲಮ್ ಅಲ್ಲಿ ಹೋಗಿ ಅವ್ರಿಗೆ ಎದುರಿಸಿ ಬೆದರಿಸಿ ಚಾವಡಿ ಇಟ್ಕೊಂಡು ಇಟ್ಕೊಂಡಿಲ್ಲ, ಹಿಡಿದು ಕೊಟ್ಟು ಸ್ಟೇಷನ್ ಹಾಕಿ ಎಲ್ಲ ಸಿಗಿ ಹಾಕಿ ನೋಡ್ಬೇಕು, ಇಟ್ಕೊಟ್ಟಿಲ್ಲ. 15 ಜನ ಸಿಕ್ಕಿದ್ರು, ಮತ್ತೆ ವೆಪನ್ಸ್ ಎಲ್ಲ ಸಿಕ್ತು, ಲಾಂಗ್ ಚಾಕು ಬಾಕುಳ ಸಿಕ್ಕಿದ್ರು. ಅವತ್ತು ಡಿಸಿಪಿ ಅವರಲ್ಲಿ ಜಾಗ ಬಂದ್ರು, ನಾವು ಸುಮಾರು 2000 ಜನ ಸ್ಟ್ರೈಕ್ ಮಾಡಿದ್ವಿ, ಡಿಸಿಪಿ ಎಸ್ ಬಂದು ಅವ್ರನ್ನ ಅರೆಸ್ಟ್ ಮಾಡೋದು, ನಾವು ಹಿಡ್ಕೊತೀವಿ ಅವ್ರ ಅರೆಸ್ಟ್ ನಿಂತು ನಾವು ಹಿಡ್ಕೊತೀವಿ. ಅವತ್ತು ಆಸೆಯ ಇವತ್ತು ರಾತ್ರಿ ಆಸೆಯನಗರ ಲಿಸ್ಟ್ ಪೂರ್ತಿಲಿದೆ, ಒಂದು ಲಿಸ್ಟ್ ಅಲ್ಲಿದೆ. ಇದು ಪರ್ಪಸ್ಫುಲ್ ಆಗಿ ಏನ್ ಮುಂದತ್ನ ಅವರು ಸೀರೆ ಕೊಡ್ತೀವಿ, ಕುಕ್ಕರ್ ಕೊಡ್ತೀವಿ ಅಂತ ಹೇಳಿ ಏನ್ ಐ ಡಿ ಕಾರ್ಡ್ ಕಲೆಕ್ಟ್ ಮಾಡಿದಾರೆ ಅದೆಲ್ಲ ಅವರೇ ಕಲೆಕ್ಟ್ ಮಾಡಿರೋದು. ಅವರು ಈ ಫ್ರಾಡ್ ಮತ್ತೆ ಇದ್ರೆ ನಂಬರ್ 1 ಎ 1. ಸೊ ಇದು ಗೊತ್ತಿದೆ ನಿಮ್ಗೆ, ಆಗಲೇ ಸಾಕಷ್ಟು ಇದೇನು ಸಿಕ್ಕಿರೋದು ಏನಿಲ್ಲ ಮೇಡಮ್, ಇದೆಲ್ಲ ಸಿಕ್ಕಿರೋದು 1%. ಓಕೆ, ಇನ್ನೂ ಸಾಕಷ್ಟು ಇದೆ ಅಂತ ಹೇಳ್ತೀರಾ? ಓಕೆ, ಥ್ಯಾಂಕ್ ಯು ರಾಮಚಂದ್ರ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಸುಬ್ರಹ್ಮಣ್ಯ ವಾರ್ಡ್ ನಂಬರ್ 42 ಲ್ಯಾಪ್ಟಾಪ್ಸ್ ಅಲ್ಲಿ, ಸುಬ್ರಹ್ಮಣ್ಯ ವಾರ್ಡ್ ನಂಬರ್ 42 ಮೊಬೈಲ್ ನಂಬರ್ ಕಾರ್ಡ್ ಇದೆ.